ನಮಸ್ಕಾರ. ಲೇಖಿಕ ಸಾಹಿತ್ಯ ವೇದಿಕೆಯ ಮಹಿಳಾ ಸಾಹಿತ್ಯದ ಹಿರಿಯ ಚೇತನಗಳು ಪ್ರಬಂಧ ಮಂಡನೆಯ ಕಾರ್ಯಕ್ರಮಕ್ಕೆ ಎಲ್ಲ ಸಹೃದಯರಿಗೆ, ಎಲ್ಲ ಸಾಹಿತ್ಯಾಸಕ್ತರಿಗೆ ಸ್ವಾಗತ. ನಮಸ್ಕಾರ. ನಾನು ಶೈಲಜಾ ಸುರೇಶ್, ಲೇಖಿಕ ಸಾಹಿತ್ಯ ವೇದಿಕೆಯ ಸಂಚಾಲಕಿ. ನನ್ನ ಒಂದು ಪ್ರಾಸ್ತಾವಿಕ ಭಾಷಣ ಕಿರುಪರಿಚಯ ಇವತ್ತಿನ ಪ್ರಬಂಧ ಮಂಡಿಸುವವರ ಬಗ್ಗೆ, ಪ್ರಬಂಧ ಪ್ರಸ್ತುತ ಪಡಿಸುವವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ಸ್ನೇಹಿತರೆ, ಇವತ್ತು ನಾವು 8ನೇ ತಿಂಗಳ 4ನೇ ವಾರದ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಇವತ್ತು ನಾವು ಪ್ರಸ್ತುತ ಪಡಿಸ್ತಾ ಇರುವಂಥ ಪ್ರಬಂಧ 35ನೆಯ ಪ್ರಬಂಧ. ಇವತ್ತಿನ ಪ್ರಬಂಧದ ಗೌರವ ಯಶೋಧರಮ್ಮ ದಾಸಪ್ಪ ಅವರಿಗೆ ಸಲ್ತದೆ. ಯಶೋಧರಮ್ಮ ದಾಸಪ್ಪ ಇವರನ್ನು ಕುರಿತು ಪ್ರಬಂಧವನ್ನು ಮಂಡಿಸ್ತಾ ಇದ್ದಾರೆ ವನಜಾ ಸುರೇಶ್ ಅವರು. ಪ್ರಬಂಧ ಪ್ರತಿಕ್ರಿಯೆಯನ್ನು ನೀಡ್ತಾ ಇರುವಂಥವರು ವಿದ್ಯಾ ಶಿರಹಟ್ಟಿಯವರು. 30ನೇ ತಾರೀಕು ಶುಕ್ರವಾರ 4 ಗಂಟೆಗೆ ನಮ್ಮ ಫೇಸ್ಬುಕ್ ಲೈವ್ನಲ್ಲಿ ಅವರು ಪ್ರಬಂಧ ಪ್ರತಿಕ್ರಿಯೆಯನ್ನು ನೀಡಲಿದ್ದಾರೆ. ಯಾರು ಇವರು ಯಶೋಧರಮ್ಮ ದಾಸಪ್ಪ? ಯಶೋಧರ ದಾಸಪ್ಪ ಕರ್ನಾಟಕದ ಕಸ್ತೂರ್ಬಾ ಅಂತ ಹೆಸರು ಪಡೆದಿದ್ದಂಥವರು. ಇವ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೋಬೇಕು ಅನ್ನುವಂಥ ಕುತೂಹಲ ನಿಮ್ಮ ಹಾಗೆ ನನಗೂ ಕೂಡ ಇದೆ. 4 ಗಂಟೆಗೆ ನಮ್ಮ ವನಜಾ ಸುರೇಶ್ ಅವರು ಬಹಳ ಸುದೀರ್ಘವಾಗಿ ಇವರ ಬಗ್ಗೆ ನಮಗೆ ವಿಷಯವನ್ನು ಅವರ ಪ್ರಬಂಧ ಮಂಡನೆಯಲ್ಲಿ ತಿಳಿಸ್ಕೊಡಲಿದ್ದಾರೆ. ಯಶೋಧರಮ್ಮ ದಾಸಪ್ಪ 35ನೇ ಪ್ರಬಂಧ. ರಾಜ್ಯದ ಬೊಕ್ಕಸ ತುಂಬಿಸಿಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಪಾಲಿಸಿಕೊಂಡು ಬಂದಂಥ ಸಿದ್ಧಾಂತವನ್ನು ಬಲಿ ಕೊಡಬೇಕೆ? ಹೆಂಡ ಮಾರಾಟದಿಂದ ಬರುವಂಥ ಅನೈತಿಕ ಹಣದಿಂದ ಕಲ್ಯಾಣ ಮಾಡೋದಾದರೆ ಆ ಕಲ್ಯಾಣದ ಅವಶ್ಯಕತೆ ನಮ್ಮ ಸಮಾಜಕ್ಕೆ ಇಲ್ಲ. ಅಂಥ ಒಂದು ಅನೈತಿಕ ಹಣದಿಂದ ನೀವು ಕಲ್ಯಾಣ ಮಾಡ್ತೀವಿ ಅನ್ನೋದಾದರೆ ನಾನು ಸಚಿವ ಪದವಿಗೆ ರಾಜೀನಾಮೆ ಕೊಡ್ತೇನೆ ಈ ಕ್ಷಣ ಅಂತ ಸ್ಪಷ್ಟವಾಗಿ ಒಂಟಿ ದನಿಯಲ್ಲಿ ಗುಡುಗದಂಥವರು ಎಸ್ ನಿಜಲಿಂಗಪ್ಪನವರ ಸಂಪುಟದ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂಥವರು ಶ್ರೀಮತಿ ಯಶೋಧರಮ್ಮ ದಾಸಪ್ಪನವರು. 2 ಬಾರಿ ಇವರು ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 1962 SR ಕಂಠಿಯವರ ಸಚಿವ ಸಂಪುಟದಲ್ಲಿ ಪಾಲ್ಗೊಂಡಿದ್ದರು ಹಾಗೂ 1969 ಎಸ್ ನಿಜಲಿಂಗಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಪ್ರಪ್ರಥಮ ಮಹಿಳೆ ನಮ್ಮ ಯಶೋಧರ ದಾಸಪ್ಪನವರು. ಆದರೆ ಅವರು ಏನು ಹೇಳಿದರು, ಹೀಗೆ ಅನೈತಿಕ ಹಣ ಇದರಿಂದ ಕಲ್ಯಾಣ ಮಾಡೋದಾದರೆ ಈ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನ ನನಗೆ ಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ಅವ್ರ ಕೂಗು ಯಾವಾಗ ಅರಣ್ಯ ರೋದನ ಆಯಿತು, ಆ ತಕ್ಷಣವೇ ಸದನದಲ್ಲಿಯೇ ತಮ್ಮ ಸಚಿವ ಪದವಿಗೆ ರಾಜೀನಾಮೆ ಕೊಟ್ಟಂಥ ಧೀಮಂತ ಮಹಿಳೆ ಇವರು. ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹೋರಾಡಿದಂಥವರು, ಕರ್ನಾಟಕದ ಕಸ್ತೂರ್ಬಾ ಅಂತ ಹೆಸರು ಪಡೆದಿದ್ದಂಥವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂಥವರು, ಹಾಗೆ ಅತ್ಯುನ್ನತವಾದಂಥ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಂಥವರು, ಗಾಂಧಿ ಮಾರ್ಗದಲ್ಲಿ ನೈಜವಾಗಿ ಹೆಜ್ಜೆಯನ್ನು ಹಾಕಿದಂಥವರು ನಮ್ಮ ಯಶೋಧರ ದಾಸಪ್ಪನವರು. ಇವರು ಹುಟ್ಟಿದ್ದು 28 ಮೇ 1905 ಬೆಂಗಳೂರಿನಲ್ಲಿ ಹುಟ್ಟಿದಂಥವರು. ಇವ್ರ ತಂದೆ KH ರಾಮಯ್ಯನವರು ಸಮಾಜ ಸೇವಕರಾಗಿದ್ದರು, ಒಳ್ಳೆಯ ಸ್ಥಿತಿವಂತರು ಕೂಡ ಹೌದು, ಒಕ್ಕಲಿಗ ಸಮಾಜದ ಪ್ರಮುಖರಾಗಿದ್ದಂಥವರು KH ರಾಮಯ್ಯನವರು. ಇವರ ವಿದ್ಯಾಭ್ಯಾಸ, ಯಶೋಧರ ಅವರ ವಿದ್ಯಾಭ್ಯಾಸ ನಡೆದಿದ್ದು ಲಂಡನ್ ಮಿಷನ್ ಸ್ಕೂಲ್ನಲ್ಲಿ, ಕ್ವೀನ್ಸ್ ಮೇರಿಸ್ ಕಾಲೇಜ್ ಮದ್ರಾಸ್ನಲ್ಲಿ ನಡೀತು. ಯಶೋಧರ ಅವರ ವಿವಾಹ ಆಗಿನ ಕಾಲದಲ್ಲಿ ಜವಾಹರಲಾಲ್ ನೆಹರು ಸಂಪುಟದಲ್ಲಿ ರೈಲ್ವೆ ಮಂತ್ರಿಯಾಗಿದ್ದಂಥ HC
ದಾಸಪ್ಪನವರು ಅವ್ರ ಜೊತೆ ವಿವಾಹ ಆಯಿತು. ಎಚ್ ಸಿ ದಾಸಪ್ಪನವರು ನಮ್ಮ ಹಾಸನ ಜಿಲ್ಲೆಯ ಪಕ್ಕದ ಜಿಲ್ಲೆ ಕೊಡಗಿನವರು, ಕೊಡಗು ಜಿಲ್ಲೆ ಅಂತ ಕೊಡಗು ಜಿಲ್ಲೆಯವರು. ಹಾಗಾಗಿ ನಮ್ಮದು ಅಕ್ಕಪಕ್ಕದ ಜಿಲ್ಲೆ, ಹಾಗಾಗಿ ಒಂಚೂರು ಅಭಿಮಾನ ಕೂಡ ಹೆಚ್ಚು. ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆಯ ಸನಿಹದವರು ಅನ್ನುವಂಥದ್ದು. ಯಶೋಧರಾವ್ ಅವರು ವಿದುರ ಅಶ್ವತ್ಥ ಚಳವಳಿಯಲ್ಲಿ 1930 ಭಾಗವಹಿಸಿ ಜೈಲು ಸೇರ್ತಾರೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆಕೆ ಬರೀತಾ ಇದ್ದಂಥ ಭಾಷಣಗಳು ಎಷ್ಟು ಚೆನ್ನಾಗಿ ಬರೀತಾ ಇದ್ರು ಅಂತಂದರೆ, ಸ್ವಾತಂತ್ರ್ಯಾಭಿವ್ಯಕ್ತಿಯ ದೇಶ ಪ್ರೇಮವನ್ನು ಬಡಿದು ಎಚ್ಚರಿಸುವಂಥ ಪ್ರಚೋದನಕಾರಿ ಭಾಷಣಗಳನ್ನು ಬರಿತಾ ಇದ್ದಂಥ ಒಬ್ಬ ಅತ್ಯಂತ ಧೀಮಂತ ಗಟ್ಟಿ ಮಹಿಳೆ ಯಶೋಧರಾವ್ ಅವರು. ಇವರ ಮಗ ತುಳಸಿದಾಸ್ ದಾಸಪ್ಪ ಕೂಡ ನಂತರದ ದಿನಗಳಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವರ ಮಕ್ಕಳು ರಾಮದಾಸ್ ದಾಸಪ್ಪ, ತುಳಸಿದಾಸ್ ದಾಸಪ್ಪ, ಪ್ರಭಾಮೋಹನ್ ಮತ್ತು ಚಂಪಾ, ಇವರು ಇವರ ಮಕ್ಕಳುಗಳು. ಕರ್ನಾಟಕದ ಮೊದಲ ಮಹಿಳಾ ಸಚಿವೆಯಾಗಿ ಕಾರ್ಯನಿರ್ವಹಿಸಿದಂಥ, ತಮ್ಮ ಫೈರ್ ಬ್ರ್ಯಾಂಡ್ ನಿಲುವಿನ ಮೂಲಕ ಗಾಂಧಿವಾದವನ್ನು ವಾಸ್ತವವಾಗಿ ಅನುಕರಿಸಿದಂತಹ, ತಮ್ಮ ಭಾಷಣಗಳ ಮೂಲಕ ಸ್ವಾತಂತ್ರ್ಯ ಪ್ರಜ್ಞೆಯನ್ನು ಎಚ್ಚರಿಸಿದಂತಹ, ಭಾರತ ದೇಶದ ಅತ್ಯುನ್ನತವಾದ ಪ್ರಶಸ್ತಿ ಪದ್ಮಭೂಷಣ ಗೌರವಕ್ಕೆ ಪಾತ್ರರಾದಂಥ ಹೆಮ್ಮೆಯ ಮಹಿಳೆ ಯಶೋಧರ ದಾಸಪ್ಪನವರು 1980 ಇಹಲೋಕಕ್ಕೆ ವಿದಾಯವನ್ನು ಹೇಳ್ತಾರೆ. ಆದರೆ ಅವರ ನೈಜ ನಿಷ್ಠುರ ಸರಳ ವ್ಯಕ್ತಿತ್ವ ಇಂದಿನ ರಾಜಕಾರಣಿಗಳಿಗೆ ಕೂಡ ಒಂದು ನೈತಿಕ ಮಾರ್ಗದರ್ಶನ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹರಕೆ, ಆಶಯ ಕೂಡ ಹೌದು. ಇಂತಹ ಒಂದು ಮಹಿಳಾ ಚೇತನದ ಕುರಿತು ಇವತ್ತಿನ ಪ್ರಬಂಧವನ್ನು ಮಂಡಿಸಲಿದ್ದಾರೆ ವನಜಾ ಸುರೇಶ್ ಅವರು. ಹಾಗೆ ನಾವು ಹೇಳಬೇಕಂತಂದರೆ, ಈ ಮಹಿಳಾ ಚೇತನಗಳು ಅಂತ ನಾವೇನು ಹೇಳ್ತೀವಿ, ಇವರ ವಿಷಯಗಳನ್ನು ಸಂಗ್ರಹ ಮಾಡೋದು ಕೂಡ ಸುಲಭದ ಮಾತಲ್ಲ, ಸುಲಭದ ಮಾತು ಆಗಿರೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ಮಹಿಳೆಯರು ಮಾಡುವಂಥ ಬಹಳಷ್ಟು ಕೆಲಸಗಳನ್ನು ಅವರ ಮನೆಯವರೇ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಯಾರು ಈ ಸಂಶೋಧನಾತ್ಮಕವಾದ ಪ್ರಬಂಧಗಳನ್ನು ಮಂಡಿಸ್ತಾರೆ, ಅವರು ಬಹಳ ವಿಷಯಗಳನ್ನು ಕಲೆಕ್ಟ್ ಮಾಡೋದಕ್ಕೆ, ಅವರ ಜೀವನ ಸಾಧನೆಯ ವಿಷಯಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅಂತಹ ಕಷ್ಟ ಸಾಧ್ಯವಾದ ಕೆಲಸವನ್ನು ನಾವು ಅವರ ಮನೆಯವರಿಗೆ ಕೇಳಿದ್ರೆ, ಅಯ್ಯೋ ನಮಗೇನು ಗೊತ್ತಿಲ್ಲ, ಏನು ಮಾಡ್ತಿದ್ರು, ಏನು ಬರೀತಿದ್ರು ಗೊತ್ತಿಲ್ಲ ಅನ್ನುವಂಥ ಮಾತುಗಳನ್ನು ಕೇಳೋದು ಸಹಜ. ಹಾಗಾಗಿ ಈ ವಿಷಯಗಳನ್ನು ನಾವು, ಇವರು ಯಶೋಧರ ದಾಸಪ್ಪ ಅಂತಲ್ಲ, ಇವರ ವಿಷಯಗಳು ನಮಗೆ ಬಹಳಷ್ಟು ಲಭ್ಯ ಇದೆ. ಯಾಕೆಂದರೆ ಒಬ್ಬ ರಾಜಕಾರಣಿಯಾಗಿದ್ದಂಥ ಮಹಿಳೆ ಆಗಿರೋದ್ರಿಂದ ಅವರ ವಿಷಯಗಳು ಲಭ್ಯ ಇರುತ್ತೆ. ಆದರೆ ನಮ್ಮ ಬಹಳಷ್ಟು ಮಹಿಳೆಯರು, ನಮ್ಮ ಬಹಳಷ್ಟು ಮಹಿಳಾ ಚೇತನಗಳು, ಬಹಳಷ್ಟು ಹಿರಿಯ ಲೇಖಕಿಯರು, ಅವ್ರ ವಿಷಯಗಳನ್ನು ಸಂಗ್ರಹಣೆ ಮಾಡೋದು ಕೂಡ ಒಂದು ದೊಡ್ಡ ಹೋರಾಟದ ವಿಷಯವೇ ಸರಿ ಅಂತ ನಾನಾದರೂ ಅಂದ್ಕೋತೀನಿ. ಅವ್ರ ವಿಷಯಗಳು ನಮಗೆ ತುಂಬ ಕಷ್ಟ, ಅವರನ್ನು ನಾವು ಕಲೆಕ್ಟ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ. ಹೇಗೆ, ಯಾವ ಮೂಲದಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಕಷ್ಟ. ಆದರೂ ನಮ್ಮ ಲೇಖಕಿಯರು ಬಹಳ ಶ್ರಮ ವಹಿಸಿ ಇಂತಹ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಇದನ್ನು ಪ್ರಬಂಧ ಮಂಡನೆಯ ಮೂಲಕ ನಾವೆಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಒಂದು ಅತ್ಯುನ್ನತವಾದಂಥ ಕಾರ್ಯವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಲೇಖಿಕ ಸಾಹಿತ್ಯ ವೇದಿಕೆಗೆ ಒಂದು ಹೆಮ್ಮೆಯ ವಿಷಯ ಕೂಡ ಹೌದು ಅಂತ ನಾನಿಲ್ಲಿ ಬಹಳ ಸಂತೋಷದಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ವಿಷಯಗಳು, ಈ ಪ್ರಬಂಧಗಳು ಏನಿದೆ, ಈ ಪ್ರಬಂಧಗಳನ್ನು ನೀವು ಜೋಪಾನವಾಗಿ ಇಟ್ಟುಕೊಂಡ್ರೆ ಮುಂದಿನ ಪೀಳಿಗೆಯವರಿಗೆ ನಾವು ತಲುಪಿಸೋದಕ್ಕೆ ಸುಲಭ ಆಗುತ್ತೆ. ಇದು ನಾವು ಪುಸ್ತಕ ರೂಪದಲ್ಲಿ ಕೂಡ ತರ್ತಾ ಇದ್ದೇವೆ. ಆದರೂ ಬಹಳ ಕಷ್ಟವಾದಂಥ ಒಂದು ವಿಷಯ ಸಂಗ್ರಹಣೆಯನ್ನು ನಾವು ವ್ಯರ್ಥ ಮಾಡುವುದು ಬೇಡ. ಅದನ್ನು ನಾವು ಭದ್ರವಾಗಿ ಕಾಪಿಟ್ಕೊಳ್ಳೋಣ, ಮುಂದಿನ ಪೀಳಿಗೆಗೆ ನಾವು ಅನುಕೂಲ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಬಂಧ ಮಂಡನೆಯನ್ನು ಪ್ರಸ್ತುತ ಪಡಿಸಲಿದ್ದಾರೆ ವನಜಾ ಸುರೇಶ್ ಅವರು.
ಅವ್ರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ. ವನಜಾ ಸುರೇಶ್ ಇವರು ವನಜಾಕ್ಷಿ ಬಿ ಎಸ್ ಇವರ ಮೂಲ ಹೆಸರು. ಮೂಲತಃ ಇವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಟ್ಟದೂರಿನವರು. ತಂದೆ ಬಿ ಪಿ ಸಿದ್ದೇಗೌಡರು, ಶಾಲಾ ಮಾಸ್ತರರು. ತಾಯಿ ಜಯಮ್ಮನವರು. ಇವರ ಶಿಕ್ಷಣ ಬೆಟ್ಟದಾಲೂರು, ಹಾಗರೆ, ಹಾಸನ, ಮೈಸೂರುಗಳಲ್ಲಿ ಜರುಗುತ್ತೆ. ಇವರು ಎಂ ಎ ಬಿ ಎಡ್ ಪದವೀಧರರು. 90ರ ದಶಕದಲ್ಲಿಯೇ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿದಂಥವರು. 2019ರಲ್ಲಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಗೌರವವನ್ನು ಪಡೆದಿದ್ದಾರೆ. ಅದು ಅಲ್ಲದೆ ಇವರು ಸಾಹಿತ್ಯಾಸಕ್ತರು ಕೂಡ ಹೌದು. ಹಾಸನ ಜಿಲ್ಲೆಯ ಲೇಖಕಿಯರ ಬಳಗ, ಮನೆ ಮನೆ ಕವಿಗೋಷ್ಠಿ ಹಾಗೂ ನಮ್ಮ ಲೇಖಿಕ ಸಾಹಿತ್ಯ ವೇದಿಕೆಯ ಸಕ್ರಿಯ ಸದಸ್ಯರು ಕೂಡ ಹೌದು ವನಜಾ ಸುರೇಶ್ ಅವರು. ಹಾಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ 100 ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ, ರಾಷ್ಟ್ರ ಪುರಸ್ಕಾರ ಪಡೆದುಕೊಳ್ಳೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಹಾಸನದ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿ ಕೂಡ ಹೌದು. ಗ್ರಾಮೀಣ ಜನರ ಆರೋಗ್ಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಮೂಢನಂಬಿಕೆಗಳ ವಿರುದ್ಧ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವನಜಾಕ್ಷಿಯಾಗಿರುವ ಇವರು ವನಜಾ ಸುರೇಶ್ ಅನ್ನುವಂಥ ಕಾವ್ಯನಾಮದಲ್ಲಿ ಹಲವಾರು ಲೇಖನಗಳನ್ನು, ಕತೆಗಳನ್ನು, ಕವನಗಳನ್ನು ಬರೀತಾ ಇದ್ದಾರೆ. ಸದ್ಯದಲ್ಲಿ ನನ್ನೊಳಗಿನ ನಾನು ಅನ್ನುವಂಥ ಕವನ ಸಂಕಲನವನ್ನು ಹೊರಗೆ ತರ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇವರು ಉತ್ತಮ ಬರಹಗಾರ್ತಿಯಾಗುವಂಥ ಬಹಳಷ್ಟು ಲಕ್ಷಣಗಳು ಇದೆ. ಇದೇ ಉತ್ಸಾಹವನ್ನು ಅವರು ಮುಂದೆ ಕೂಡ ಕಾಪಾಡಿಕೊಂಡು ಹೋಗ್ತಾರೆ. ತನ್ಮೂಲಕ ಅವರೊಳಗಿನ ಒಳ್ಳೊಳ್ಳೆ ರಚನೆಗಳು, ಸಾಹಿತ್ಯಿಕವಾದಂಥ ರಚನೆಗಳು ಹೊರಗೆ ಬರಲಿ ಅನ್ನುವಂಥ ಒಂದು ಆಶಯ ಲೇಖಿಕ ಸಾಹಿತ್ಯ ವೇದಿಕೆಯದು. ಇವತ್ತು 4 ಗಂಟೆಗೆ ವನಜಾ ಸುರೇಶ್ ಅವರು ಯಶೋಧರಮ್ಮ ದಾಸಪ್ಪನವರ ಕುರಿತು ಪ್ರಬಂಧವನ್ನು ಮಂಡನೆ ಮಾಡಲಿದ್ದಾರೆ. ಬನ್ನಿ, 4 ಗಂಟೆಗೆ ನಾವು ನೀವೆಲ್ಲ ಭೇಟಿಯಾಗಿ ಅವರ ಪ್ರಬಂಧ ಮಂಡನೆಯಲ್ಲಿ ಭಾಗಿಗಳಾಗೋಣ. ಹಾಗೆ ಭಾಗಿಗಳಾಗುವ ಮೂಲಕ ನಮ್ಮ ಜ್ಞಾನ ಭಂಡಾರದ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಳ್ಳೋಣ. ಯಾಕೆಂದರೆ ಈ ಪ್ರಬಂಧ ಮಂಡನೆಗೆ ವಿಷಯವನ್ನು ಕಲೆ ಹಾಕುವುದು ಸುಲಭ ಸಾಧ್ಯವಾದ ಮಾತುಗಳಲ್ಲ. ಈ ಅಸಾಧ್ಯವಾದ ಕೆಲಸವನ್ನು ಇಂದಿರಾ ಶಿವಣ್ಣ ಅವರು ತಮ್ಮ ಅನನ್ಯ ಮಹಿಳಾ ಚೇತನಗಳು ಮೂಲಕ ನಮಗೆ ಸುಲಭ ಮಾಡಿ ಕೊಟ್ಟಿದ್ದಾರೆ ಕೂಡ ಹೌದು. ತನ್ಮೂಲಕ ಈ ಮೂಲಕ ನಾನು ಇಂದಿರಾ ಶಿವಣ್ಣ ಅವರಿಗೆ ಕೂಡ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹಾಗೂ ವೈಯಕ್ತಿಕವಾಗಿ ಲೇಖಿಕ ಸಾಹಿತ್ಯ ವೇದಿಕೆಯ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಯಶೋಧರಮ್ಮ ದಾಸಪ್ಪನವರ ಕುರಿತು ಪ್ರಬಂಧ ಪ್ರತಿಕ್ರಿಯೆಯನ್ನು ವಿದ್ಯಾಶಿರಹಟ್ಟಿಯವರು 30ನೇ ತಾರೀಕು ಶುಕ್ರವಾರ 4 ಗಂಟೆಗೆ ಪ್ರಸ್ತುತ ಪಡಿಸಲಿದ್ದಾರೆ. ಬನ್ನಿ ಗೆಳತಿಯರೆ, 4 ಗಂಟೆಗೆ ಮತ್ತೆ ಇದೇ ವೇದಿಕೆಯಲ್ಲಿ ಲೇಖಿಕ ಸಾಹಿತ್ಯ ವೇದಿಕೆಯ ಫೇಸ್ಬುಕ್ ಲೈವ್ನಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಯಶೋಧರಮ್ಮ ದಾಸಪ್ಪನವರ ಕುರಿತು ಬಹಳಷ್ಟು ಮಾಹಿತಿಗಳನ್ನು ನಾವು ಪಡೆದುಕೊಳ್ಳೋಣ. ಹಾಗೆ ಆ ಮೂಲಕ ಹಿರಿಯ ಮಹಿಳಾ ಚೇತನಗಳ ಒಂದು ನೈತಿಕ ಹಾದಿಯಲ್ಲಿ ನಾವೆಲ್ಲರೂ ಹೆಜ್ಜೆ ಇಡುತ್ತಾ ಈ ಮಹಿಳಾ ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಾಗಿಸುವ ನಿಟ್ಟಿನಲ್ಲಿ ಕೂಡ ನಾವು ಯಶಸ್ವಿಗಳಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.